ಬರುತ್ತೆ ಸಾಂಗ್ಗಳು ಇದ್ದಾರೆ ಭೇಟಿ ಮಾಡಿಸ್ತೀನಿ. ಹಾ ಹಾ ಏನು ತೊಂದರೆ ಇಲ್ಲಪ್ಪ ಹೇಳಿದ್ದೀನಿ ಅಂತ ಹೇಳಿ ನೋಡ್ಲಿ ಇವ್ರೆ ಸಾರಿ ನೋಡ್ಕೊಂಡು ಕೂತ್ಕೊಳ್ಳಯ್ಯ ಸಾರಿ ಸಾರಿಪ್ಪ ನಿಮ್ಮೇಲೆ ಹೇಳ್ತಾರೆ ಮೊದಲನೇ ಸಲನಾ? ಹಾ ಇದು ಇವ್ರೆ ಹೆಂಗೆ ಸ್ವಾಮಿಗಳು ಕಣ್ಬಿಟ್ರೆ ಸುಟ್ಟೋಗ್ತಾರೆ. ಥ್ಯಾಂಕ್ಸಪ್ಪ ಬರ್ತೀನಿ. ಕೂತ್ಕೊಳ್ರಿ. ಯಾಕ್ರಿ ಅಲ್ಲ ಸುಡಿಸ್ಕೊಳಕ್ ಯಾಕೆ ಇಷ್ಟು ದೂರ ಬರಬೇಕು? ಸುಡಕ್ಕೆ ಅಂತ ತುಂಬಾ ಜನ ಇದಾರೆ ಅಲ್ವಾ? ಬರ್ತೀನಪ್ಪ. ಸುಟ್ಟೋಗ್ತಾರೆ ಅಂದ್ರೆ ಹಂಗಲ್ಲ ರೀ, ಮತ್ತೆ ಸ್ವಾಮಿಗಳ ಶಕ್ತಿ ಇದೆ. ಓ ಹೌದಾ? ಮತ್ತೆ ಏನು ಸುಮ್ಮನೆನಾ? ಏನು ನೀವು ಎಷ್ಟನೇ ಸತಿ ಬರ್ತಿರೋದು? ಲೆಕ್ಕನೇ ಇಲ್ಲ. ಇಟ್ಕೋಬೇಕ್ರಿ ಇವರೇ ಲೆಕ್ಕ. ಲೆಕ್ಕ ಇಲ್ಲ ಅಂತಂದ್ರೆ ತುಂಬಾ ಸಲ ಬಂದಿದ್ದೀನಿ ಅಂತ ಅರ್ಥ. ಮತ್ತೆ ಹಂಗೆ ಹೇಳಿ, ಅದ್ಬಿಟ್ಟು ಲೆಕ್ಕ ಇಲ್ಲ ಪಕ್ಕ ಇಲ್ಲ ಇದಾಗಿದೆ ಗರುಡ. ಇನ್ನೂ ಪ್ರಾಬ್ಲಮ್ ಸಾಲ್ವ್ ಆಗಿಲ್ವಾ ನಿಮ್ದು? ಸುಮಾರೆಲ್ಲ ಸಾಲ್ವ್ ಆಗಿದೆಯಾ? ಸುಮ್ಮನೆ ಮಾತಾಡಿಸ್ಕೊಂಡು ಹೋಗಿ ಬಂದಿದ್ದೀನಿ. ಸುಮ್ಮನೆ ಫಾಲೋ ಆಗ್ತಾರ? ಯಾವ ಕಡೆ ಅವರು? ಸರ್ ನಮಸ್ಕಾರ, ಸರ್ ನಮಸ್ಕಾರ. ಸ್ವಾಮಿ ಇವ್ರೇನಾ? ಇಲ್ಲ ಒಳಗಡೆ ಇದ್ದಾರೆ. ಒಳಗಡೆ ಇದ್ದಾರಾ? ಇದು ಬರ್ತೀನಿ. ಹೋಗಿ ಬನ್ನಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಇವ್ರೆ, ಬರ್ತೀನಿ. ಗುರುಗಳೇ, ಇದು ಇನ್ನೂ ಎಷ್ಟೊತ್ತಾಗುತ್ತೆ? ಏನೇನು ಸಮಸ್ಯೆ? ಗುರುಗಳ ಹತ್ರ ಸಮಸ್ಯೆ ಇಟ್ಕೊಂಡು ಬಂದ ಮೇಲೆ ಗುರುಗಳೇ ಏನೇನು ಸಮಸ್ಯೆ ಅಂತ ಕೇಳೋ ಈ ಸಮಾಜದಲ್ಲಿ ಯಾರು ನಿಮ್ದು ಹೇಗಿರ್ತಾರೆ? ಇಲ್ಲಿ ನಾನಿದ್ದೀನಿ. ನಾನಿದ್ಮೇಲೆ ಯಾಕೆ ತಲೆ ಕೆಡಿಸ್ಕೊತೀಯ? ಎಲ್ಲಿ ಕಡಕತೆಗೆ? ಇದೇನೇ ಸಮಸ್ಯೆ? ಎಷ್ಟು ಹೇಳು? ಎರಡು ನಾಲ್ಕಲ್ವೇ? ದೃಷ್ಟಿ ಸಮಸ್ಯೆ. ಇರ್ಲಿ, ಪರವಾಗಿಲ್ಲ, ಪರಿಹಾರ ನನ್ನ ಹತ್ರ ಇದೆ. ಕನ್ನಡಕ ಹಾಕು. ನಿನ್ ನೋಡಿದ್ರೆ ನಿನ್ಗೆ ನಿನ್ ಹೆಂಡತಿಯಿಂದಲೇ ಸಮಸ್ಯೆ ಕಣಯ್ಯ. ಗುರುಗಳೇ, ನನಗಿನ್ನು ಮದುವೆನೇ ಆಗಿಲ್ಲ. ಹಾಗಾದ್ರೆ ನಿನಗೆ ಆಸ್ತಿ ವ್ಯಾಜ್ಯ, ಕೋರ್ಟ್ ಕೇಸು? ನನಗಿರೋ ಆಸ್ತಿ ಇದೊಂದೇ, ಈ ಬ್ಯಾಗು. ಇದ್ರೊಳಗೆ ಏನೇನಿದೆಯೋ ಅವಾಗೇ ಗುದ್ದಾಡ್ಕೋಬೇಕಷ್ಟೇ. ಹಾಗಾದ್ರೆ ಸ್ತ್ರೀ ವಶೀಕರಣ ಗೌಪ್ಯ ಸಮಸ್ಯೆ ಏನಾದರೂ ಇದೆಯಾ? ಓ, ಹಾಗಾದ್ರೆ ನಿಂದು ಸಾಮಾನ್ಯ ಸಮಸ್ಯೆ ಅಲ್ಲ ಕಣಯ್ಯ. ಒಂದು ನಿಮಿಷ ಯಾರು ಟೈಮ್ ಕೇಳಿಬಿಡ್ತೀನಿ. ಓ, ಕೇಳ್ಕೊಂಬನ್ನಿ. ತಾಯಿ ತಾಯಿ ತಾಯೇಶ್ವರಿ, ತಾಯಿ ತಾಯಿ ತಾಯೇಶ್ವರಿ, ತಾಯಿ ತಾಯಿ ತಾಯೇಶ್ವರಿ, ತಾಯಿ ತಾಯಿ ತಾಯೇಶ್ವರಿ. ಹಂಗಂಜ ತಾಯಿ, ತಾಯಿ ಹೇಳ್ತಾಯಿ ಏನ್ ಪರಿಹಾರ ಮಾಡ್ಬೇಕು ಹೇಳ್ತಾಯಿ. ಮಾಡೋಣ ತಾಯಿ. ಕರೆದ ತಾಯಿ? ಹಾ ತಾಯಿ. ಹೌದಾ ತಾಯಿ? ಸ್ವಲ್ಪ ಕಷ್ಟ ಆಗತ್ತೆ ಅನ್ಸತ್ತೆ. ಮಾಡ್ಸೋಣ ತಾಯಿ, ಮಾಡ್ಸೋಣ. ಮಾಡ್ಬೇಕಾ ತಾಯಿ? ಮಾಡ್ಬೇಕಾ ತಾಯಿ? ಡೇ, ಮಾಡ್ತೀಯಲ್ವೇನಾ? ನೀವಿಬ್ಬರೇ ಮಾತಾಡ್ಕೊಂಬಿಟ್ಟು ನನ್ನನ್ನು ಏನು ಮಾಡ್ತೀಯ ಅಂತ ಕೇಳಿದ್ರೆ ಅದೇನು ಮಾಡಬೇಕು ಅಂತೇಳಿ ಮಾಡಿಸಾಯ್ತೀನಿ. ಹೌದಾ ತಾಯಿ? ಅಷ್ಟೇನಾ ತಾಯಿ? ಮಾಡ್ಸೋಣ ತಾಯಿ, ಮಾಡ್ಸೋಣ. ನಾನು ಅವ್ನು ಪರವಾಗಿ ಪ್ರಮಾಣ ಮಾಡ್ತಾಯಿನ ತಾಯಿ. ಅವನು ಎಲ್ಲದಕ್ಕೂ ಓಕೆ. ವೆರಿ ವೆರಿ. ಹಾಂ ತಾಯಿ, ಮಾಡ್ಸೋಣ ತಾಯಿ. ಹಾಂ ತಾಯಿ, ಮಾಡ್ಸೋಣ. ನೋಡಯ್ಯ, ನಿನ್ ಸಮಸ್ಯೆಗೆ ತಾಯಿ ಪರಿಹಾರ ಕೊಟ್ಟಾಯ್ತು ಅಂದಾಗೆ ನಿನ್ನ ಹೆಸರೇನು? ಯೋ ಅಲ್ಲ ಸ್ವಾಮಿಗಳೇ, ಇಷ್ಟೊತ್ತಾದ್ಮೇಲೆ ನನ್ನ ಹೆಸರೇನು ಕೇಳ್ತಿರಲ್ಲ. ನಾಣಿ ಅಂತ ನನ್ನ ಹೆಸರು. ನಾಣಿನಾ? ಅಲ್ಲೇ ಹಾಳಾಗೋದೆ ನೀನು. ಯಾಕೆ? ಅಲ್ಲ ಕಣಯ್ಯ, ನಮ್ಮ ತಾಯಿಯವ್ರ ಯಜಮಾನರ ಹೆಸರನ್ನ ತುಂಡ ಮಾಡಿ ಇಟ್ಕೊಂಡಿದ್ಯಲ್ಲ, ಯಾವ ತುಂಡ ಮಾಡಿದ್ಯೋ ಹೆಸರನ್ನ ಅವತ್ತೇ ಹಾಳಾಗೋದೆ ನೀನು. ಅಯ್ಯಯ್ಯೋ,
ಈಗೇನು ಮಾಡೋದು? ನಿನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕಾಯ್ತು ಕಣಯ್ಯ. ನೀ ಇಲ್ಲಿಂದ ಹೊರಗೆ ಹೋಗ್ತಾ ಇದ್ದಾಗೆ 70,001 ರೂಪಾಯಿ ಕೊಟ್ಟು, 1 ಕ್ವಿಂಟಾಲ್ ಅಕ್ಕಿನ ಕೊಟ್ಟು, ಮುಖ್ಯವಾಗಿ ಶನೇಶ್ವರನ ದೇವಸ್ಥಾನದ ಹತ್ರ ಇರೋ ಅರಳಿ ಕಟ್ಟೆ ಮುಂದೆ 11 ದಿನಗಳ ಕಾಲ ಆಹಾರ ನಿದ್ರಾದಿಗಳನ್ನು ತ್ಯಜಿಸಿ ಕೈಯಲ್ಲೊಂದು ಸ್ಲೇಟ್ ಇಟ್ಕೊಂಡು ಅದರಲ್ಲಿ ನನ್ನನ್ನು ಕ್ಷಮಿಸಿ, ನನ್ನಿಂದ ಅಪರಾಧವಾಗಿದೆ, ನನ್ನನ್ನು ಮನ್ನಿಸಿ ಅಂತ ನಾನು ಹೇಳಿದಾಗೆ ಬರ್ಕೊಂಡು ಕೂತ್ಕೊಂಡ್ರೆ ಸತ್ತೋಗ್ಬಿಡ್ತೀನಿ. ಕೂತ್ಕೊಂಡ್ರೆ ಸತ್ತೋಗ್ಬಿಡ್ತೀನಿ. ಅಲ್ಲ ರೀ, ಬಂದು ಬಂದವ್ರ ಹತ್ರ ಎಲ್ಲ 75,000 ಕೊಡು, 1 ಕ್ವಿಂಟಲ್ ಅಕ್ಕಿ ಕೊಡು ಅಂಥೇಳಿ ವಸೂಲಿ ಮಾಡ್ತಿರಲ್ರಿ. ಸುಲಿಗೆ ಸುಲಿಗೆ ಮಾಡ್ತಾಯಿದ್ರೆ ನೀವು ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮಂಥ ಜ್ಯೋತಿಷಿಯಿಂದನೇ ನಿಜವಾದ ಜ್ಯೋತಿಷಿಗಳ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತಾಯಿದೆ. ಜ್ಯೋತಿಷಿ ಅಂತ ಹುಡ್ಕೊಂಬಂದವ್ರ ಹತ್ರ ನೀವು ಈ ಥರ ಸುಲಿಗೆ ಮಾಡೋ ಸಮಾಜದಲ್ಲಿ ನೀವಲ್ಲ ನಿಮ್ಮಂಥವ್ರು ಯಾರೂ ಉದ್ಧಾರ ಆಗಲ್ಲ. ಇದು ನಾನು ಹೇಳ್ತಿಲ್ಲ, ಶಾಪ ಕೊಡ್ತಾ ಇದ್ದೀನಿ. ಹಾಳಾಗಿ ಹೋಗಿ. ಬರಿ ಸಂಧಿ ಗೊಂದಿಯಲ್ಲಿ ಹೋಗಬೇಡ, ಸ್ವಲ್ಪ ಸೀದ ರೋಡಿನಲ್ಲಿ ಹೋಗು. ನಂದನಾಣಿ ನಂದನಾಣಿ.